ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಾಳೆ ನಮಗೆ ಗೊತ್ತಿರೋಕ್ಕೆ ಸಿ ಟಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ ಇಲ್ಲಿ ಯಾರು ಗ್ರಾಮೀಣ ಕನ್ನಡ ಮಾಧ್ಯಮ ಅದೇ ರೀತಿ ಹಿಂದುಳಿದ ವರ್ಗ ಸೇರಿ ವಿವಿಧ ಮೀಸಲಾತಿ ಕೊರವರು ತಮ್ಮ ರ್ಯಾಂಕ್ ಪ್ರಕಾರ ನೀವು ಹೋಗಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅದು ನಿಮಗೆ ಆನ್ಲೈನ್ ಮೂಲಕ ನಿಮಗೆ ಜೂನ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೂ ಮಲ್ಲೇಶ್ವರಂನ ಕೆ ಆಫೀಸರ್ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಆನ್ಲೈನಲ್ಲಿ ಏನಪ್ಪ ಈ ರೀತಿ ಇದೆ ಆನ್ಲೈನ್ ಅಂತ ಇದ್ದಾರೆ ಏನಪ್ಪ ಅಂದರೆ ಅಲ್ಲಿ ನಿಮಗೆ ಆನ್ಲೈನಲ್ಲಿ ಡಾಕ್ಯುಮೆಂಟರಿಫಿಕೇಷನ್ ಮಾಡ್ತಾರೆ ಇಲ್ಲಿ ಯಾರ್ಯಾರು ಬಿ ಸಿ ಡಿ ಐ ಜೆ ಕೆ ಎಲ್ ಎಮ್ ಎನ್ ಜೆಡ್ ಈ ವರ್ಗಗಳ ಯಾರು ಇದ್ದರ ಅಂಥವರು ನಿಮ್ಮ ವರ್ಗದ ಅನುಗುಣವಾಗಿ ನೀವು ಕೆ ಎ ಆಫೀಸ್ ಮಲೇಶ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟರಿಫಿಕೇಷನನ್ನು ಕೂಡ ಹೋಗಬೇಕಾಗತ್ತೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಮಾಹಿತಿ ಪುಸ್ತಕದಲ್ಲಿ ನಿಮಗೆ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಬ್ರೋಚರ್ ರಿಲೀಸ್ ಮಾಡ್ತಾರೆ ಕೆ ಅವರು ಅದರಲ್ಲಿ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ನೀವು ಕೋರಿದಂಥ ಎಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗು ನಿಮಗೆ ಹೋಗಿ ನೀವು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ರಿಫಿಕೇಷನ್ಗೆ ಹಾಜರಾಗಬೇಕಾಗುತ್ತೆ ಅದೇ ಇಲ್ಲಿ ಏನು ಹೇಳಿದಾರೆ ಅಂದರೆ ಇಲ್ಲಿ ವೈ ವೈ ಅರ್ಹತ ಕಂಟಿಕೆಯಲ್ಲಿ ಮೀಸಲಾತಿ ಕೋರಿರೋರು ಡಾಕ್ಯುಮೆಂಟರಿಫಿಕೇಷನ್ಗೆ ಹಾಜರಾಗುವ ಅಗತ್ಯತೆ ಇಲ್ಲ ಅಂತ ಹೇಳಿದ್ದಾರೆ ಯಾರು ಅಂದರೆ ಆಲ್ರೆಡಿ ಅವರು ಡಾಕ್ಯುಮೆಂಟರಿಫಿಕೇಷನ್ ಬಿಟ್ಟು ಪಿ ಯು ಸಿ ಬೋರ್ಡ್ಗೆ ಓದಿರ್ತಾರೆ ಯಾರು ವೈ ಕ್ಯಾಟಗರಿ ಬರ್ತಾರೆ ಅಂಥವ್ರಿಗೆ ಡಾಕ್ಯುಮೆಂಟರಿಫಿಕೇಷನ್ ಅವಶ್ಯಕತೆ ಇಲ್ಲ ಅಂದರೆ ಪಿ ಯು ಸಿ ಬೋರ್ಡ್ ಓದ್ದವರು ಈ ವರ್ಷ ಓದ್ದವರು ಅಂಥವರಿಗೆ ಆಲ್ರೆಡಿ ಡೇಟಾ ಫೆಚ್ ಮಾಡಿ ಆನ್ಲೈನ್ ಕಮ್ ವೆರಿಫ್ ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್ ಮಾಡಲ್ ಡಾಕ್ಯುಮೆಂಟರಿಫಿಕೇನ್ ಕಾರಣ ಅಂಥವರಿಗೆ ಅವಶ್ ಬರೋದು ಹಾಜರಾಗೋದು ಅವಶ್ಯಕತೆ ಇಲ್ಲ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಯೋಗ ನ್ಯಾಚುರೋಪತಿ ಪಶು ವೈದ್ಯ ವೈದ್ಯಕೀಯ ಮತ್ತು ಪಶುಸಂಗೋಪನೆ ಕೃಷಿ ವಿಜ್ಞಾನ ಬಿ ಎಸ್ ಸಿ ಹರ್ಸು ರೇಷ್ಮೆ ಕೃಷಿ ಬಿ ಎಸ್ ಸಿ ನರ್ಸಿಂಗು ಬಿ ಫಾರ್ಮಾ ಡಿ ಫಾರ್ಮ್ ಎಲ್ಲರೂ ಕೂಡ ಹಾಜರಾಗ್ಬೋದಾಗತ್ತೆ ಡೇಟ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಇಪ್ಪತ್ತೈದನೇ ತಾರೀಕು ಒಂದು ಒಂದು ರ್ಯಾಂಕಿಂಗ್ ಒನ್ನಿಂದ ಟ್ವೆಂಟಿ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಂದ್ಬಿಟ್ಟು ಟ್ವೆಂಟಿ ತೌಸಂಡಿಂದ ಏಯ್ಟಿ ತೌಸಂಡ್ ಟ್ವೆಂಟಿ ಸೆವೆನ್ ಅಂದ್ಬಿಟ್ಟು ಏಯ್ಟಿ ತೌಸಂಡಿಂದ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಜೂನ್ ಟ್ವೆಂಟಿ ಏಯ್ಟ್ ಅಂದ್ಬಿಟ್ಟು ಒನ್ ಲ್ಯಾಕ್ ಫಿಫ್ಟಿ ತೌಸಂಡಿಂದ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಜೂನ್ ಟ್ವೆಂಟಿ ನೈತ್ ಬಂದ್ಬಿಟ್ಟು ಟು ಲೆಕ್ ಟಂದ ಎಂಡ್ ರ್ಯಾಂಕ್ ನಿಮಗೆ ಇರುತ್ತೆ ಆನ್ಲೈನಲ್ಲಿ ಡಾಕ್ಯುಮೆಂಟರಿಫಿಕೇಶನ್ ಬಂದ್ಬಿಟ್ಟು ಯಾರಿಗೆಲ್ಲ ಇದೆ ಅಂತ ಹೇಳೋದಾದರೆ ಕೆ ಎಲ್ಲಿ ಬಂದ್ಬಿಟ್ಟು ನೀವು ಎ ಇ ಎಫ್ ಜಿ ಎಚ್ ಓ ಕ್ಲೇಮ್ ಮಾಡಿರೋ ಅಭ್ಯರ್ಥಿಗಳು ಮಾತ್ರ ನಿಮ್ಮ ಡಾಕ್ಯುಮೆಂಟ್ ಅಫಿಕ್ಷನ್ ಮಾಡಬೇಕು ಈ ಬಗ್ಗೆ ಮಾಹಿತಿಗಳನ್ನು ಸದ್ಯದಲ್ಲಿ ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ ಇವತ್ತಿನ ವೀಡಿಯೋ ಥ್ಯಾಂಕ್ ಯು